ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಡೇಂಜರ್ ಜೂನ್ನಲ್ಲಿರುವ ಮಲಪ್ರಭಾ ನದಿಯ ಶೀತಲಗೊಂಡ ನಿಲಾವಡೆ PWD ಸೇತುವೆಗೆ ಕಾಯಕಲ್ಪ ಯಾವಾಗ? ಹೌದು, ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭೆಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕಕುಂಬಿಯಲ್ಲಿ ಹುಟ್ಟಿ ನಿಲಾವಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಬಾ ಕಿರಿದಾದ, ಪ್ರಸ್ತುತ ತುಂಬಾ ಶೀತಲಗೊಂಡು ಅಪಾಯಕ್ಕೆ ಎಡೆಮಾಡಿಕೊಟ್ಟಿರುವ ಕಿರಿದಾದ ಸೇತುವೆಯ ಮೂಲಕ ಹರಿದು ಖಾನಾಪುರ ಪಟ್ಟಣಕ್ಕೆ ಪ್ರವೇಶ ಮಾಡುತ್ತದೆ. ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಇಷ್ಟೆಲ್ಲ ಶೀತಲಗೊಂಡು ತುಂಬಾನೇ ಡೇಂಜರ್ ಜೂನಲ್ಲಿದ್ದರೂ ಈ ಮಲಪ್ರಭಾ ನದಿಯ ಲೋಕೋಪಯೋಗಿ ಇಲಾಖೆ ಸೇತುವೆಗೆ ಮಾತ್ರ ಕಾಯಕಲ್ಪ ನೀಡಿಲ್ಲ. ಇದರಿಂದ ಈ ಸೇತುವೆಯ ಮೂಲಕವೇ ದಿನನಿತ್ಯ ನಿಲಾವಡೆ, ಕಬನಾಳೆ, ಮೊಗವಾಡೆ, ಅಂಬೋಳಿ ಗ್ರಾಮಗಳ ಗ್ರಾಮಸ್ಥರು ಸಂಚಾರ ಮಾಡುತ್ತಿದ್ದು, ಈ ಸೇತುವೆ ಬಂತೆಂದರೆ ಸಾಕು, ಜೀವ ಭಯದಲ್ಲೇ ಸಂಚಾರ ಮಾಡಬೇಕಿದೆ. ನದಿಯ ಹರಿವಿನ ಪ್ರಮಾಣ ಹೆಚ್ಚಾದರೆ ಸಂಪರ್ಕವೇ ಕಡಿತವಂತೆ. ಇದರಿಂದ ದಿನನಿತ್ಯ ಸಂಚಾರ ಮಾಡುವ ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಾ ಇದೆಯಂತೆ. ಇದನ್ನು ದುರಸ್ತಿಪಡಿಸುವಂತೆ ಈ ಭಾಗದ ಗ್ರಾಮಸ್ಥರು ಪದೇ ಪದೇ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲವಂತೆ. ಇನ್ನು ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಇಲ್ಲಿವರೆಗೂ ಖಾನಾಪುರ ಭಾಗದ ಜನಪ್ರತಿನಿಧಿಗಳು ಹಾಗೂ PWD ಅಭಿಯಂತರರು ಇಲ್ಲಿವರೆಗೂ ಇದರ ಕಾಯಕಲ್ಪಕ್ಕೆ ಮುಂದಾಗದೆ ಇರೋದು ನೋಡಿದರೆ ಭಾರಿ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈಗ ನಾನು ನೇರವಾಗಿ ತೋರಿಸ್ತಾ ಇರತಕ್ಕಂಥದ್ದು ಒಂದು ರೀತಿ ಕಿತ್ತೂರು ಕರ್ನಾಟಕದ ಒಂದು ರೀತಿ ಜೀವನದಿ ಅಂತಕ್ಕಂತಾನೆ ಹೇಳ್ಬೋದು. ಇದೇ ಮಲಪ್ರಭಾ ನದಿ. ಇದು ಕಣಕುಂಬಿಯಿಂದ ಹುಟ್ಟಿ ವಯಾ ಕಾಪೋಲಿ ಮತ್ತು ನೀಲ್ವಾಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಬೋಳಿ ಅಂತಕ್ಕಂಥ ಒಂದು ಗ್ರಾಮದ ಒಂದು ಸರೋದಿನಲ್ಲಿ ಹೋಗ್ತಕ್ಕಂಥ ಒಂದು ಸೇತುವೆ ಮೂಲಕ ಖಾನಾಪುರ್ಗೆ ಹೋಗುತ್ತೆ. ಬಹುಶಃ ಮತ್ತು ಭಾಗಶಃ ಈ ಸೇತುವೆ ನೋಡಿದ್ರೆ ಸಾಕಷ್ಟು ಒಂದು ರೀತಿ ತುಂಬ ಹಾಳಾಗಿದೆ. ಯಾವಾಗ ಈ ಸೇತುವೆ ಕೊಚ್ಚೋಗುತ್ತೋ ಗೊತ್ತಿಲ್ಲ. ಮೊದಲೇ ಇಕ್ಕಟ್ಟಾದ ಪ್ರದೇಶದಲ್ಲಿ ನದಿ ಒಂದು ರೀತಿ ಹಾದೋಗುತ್ತೆ. ಆದರೆ ಸಾಕಷ್ಟು ಸರ್ಕಾರಗಳು, ಸಾಕಷ್ಟು ಜನಪ್ರತಿನಿಧಿಗಳು ಬಂದೋಗಿದ್ದಾರೆ. ಆದರೆ ಈ ಸೇತುವೆ ಮಾತ್ರ ದುರಸ್ತಿ ಮಾಡೋಕೆ ಮಾತ್ರ ಯಾರೂ ಕೈಗೊಳ್ಳಿಲ್ಲ. ಹಾಗಾಗಿ ನಾನು ಸಹ ಈ ವರದಿ ಮಾಡಿ ಗಮನ ಒಂದು ರೀತಿ ನಿಮ್ಮ ಗಮನಕ್ಕೆ ತಗೋತಾ ಇದ್ದೀನಿ, ಬೆಳಕು ಚೆಲ್ತಾ ಇದ್ದೀನಿ. ತುಂಬ ಹದಗೆಟ್ಟಿದೆ. ಮತ್ತು ರಸ್ತೆ ಒಂದು ಇದರಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿದರೆ ಅಕ್ಕಪಕ್ಕ ಸರಳುಗಳನ್ನು ಹಾಕಿದ್ದಾರೆ ತಡೆಗಳಿಗೆ. ಎಲ್ಲ ಫುಲ್ ಹಾಳಾಗೋಗಿದೆ. ಆಯಿತಾ, ಸಾಕಷ್ಟು ಇದರಿಂದ ಕೆಲವೊಂದು ಕಡೆ ಆಕ್ಸಿಡೆಂಟ್ಗಳಾಗೋ ಚಾಯ್ಸ್ ಇರುತ್ತೆ, ಅಪಘಾತಗಳಾಗೋ ಚಾಯ್ಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತು ಲೋಕೋಪಯೋಗಿ ಇಲಾಖೆ ಅಭಿಯಂತರುಗಳು ದಯವಿಟ್ಟು ಕೂಡಲೇ ಇದಕ್ಕೆ ಗಮನ ಹರಿಸ್ಬೇಕು. ಮತ್ತು ಇದಕ್ಕೆ ನೀರು ತಡೆ ಒಡ್ಡೋದಕ್ಕೆ ಸಣ್ಣ ನೀರಾವರಿ ಇಲಾಖೆಯಡಿ ಒಂದು ರೀತಿ ಗೇಟ್ಗಳನ್ನು ಹಾಕಿದ್ದಾರೆ. ಆದರೆ ಈ ಗೇಟ್ಗಳು ಸಹ ಸಾಕಷ್ಟು ಹಾಳಾಗಿದೆ. ಮತ್ತು ಸಾಕಷ್ಟು ನೋಡಿ ತುಂಬ ತುಂಬ ಹಾಳಾಗಿದೆ. ಯಾವಾಗ ಏನಾದ್ರು ನೀರೇನಾದ್ರು ಪೋರ್ಸಲ್ಲಿ ಬಂದರೆ, ನದಿ ಏನಾದ್ರು ಪೋರ್ಸಲ್ಲಿ ಬಂದರೆ ಯಾವಾಗ ಕೊಚ್ಚೋಗುತ್ತೋ ಗೊತ್ತಿಲ್ಲ. ಇದರಿಂದ ಎಲ್ಲ ಒಂದು ಕಡೆ ಈ ಕಡೆ ಭಾಗದಲ್ಲಿ ಒಂದು 5-6 ಗ್ರಾಮಗಳು ಬರ್ತವೆ. ಇದೇನಾದ್ರು ಕೊಚ್ಕೊಂಡು ಹೋದರೆ ಒಂದು ರೀತಿ ಸಂಪರ್ಕನೇ ಕಟ್ಟಾಗುತ್ತೆ. ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರು ಇದನ್ನು ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೋಡ್ರಿ, ಗ್ರಾಮ ಪಂಚಾಯತಿಯಿಂದ ಬರುವಾಗ ಅಂಬೋಳಿ ಅಂತ ಒಂದು ಸಣ್ಣ ಸೇತುವೆ ಬರುತ್ತೆ ಸರ್, ಮಲಪ್ರಭಾ ನದಿ ಅದೋಗುತ್ತೆ, PWD ಅದು ರೋಡ್ ಸರ್. ಅದು ಎಕ್ಸಾಕ್ಟ್ ಏನು ಹೇಳಿ? ಅಂಬೋಲಿ ಸರ್. ಈಗ ನಾವು ನಿಲ್ವಾಡಿಗೆ ಹೋಗ್ತಿವಲ್ಲ ಖಾನಾಪುರದಿಂದ ನಿಲ್ವಾಡಿ, ಅಲ್ಲಿ ಹೋಗುವಾಗ ಒಂದು ಸೇತುವೆ ಬರುತ್ತೆ ಸರ್. ಹೌದೌದು. ಹಾ, ಆ ಸೇತುವೆ ತುಂಬಾ ಶಿಥಿಲಗೊಂಡಿದೆ. ಮತ್ತೆ ಸಾಕಷ್ಟು ಒಂದ್ ರೀತಿ ಹೂಳು ಸಹ ತುಂಬಿದೆ. ಮತ್ತೆ ಸಾಕಷ್ಟು ತುಂಬಾನೇ ಶಿಥಿಲಗೊಂಡಿದೆ ಸರ್. ಹಾಗಾಗಿ ಸುಮಾರು ಒಂದು 20 ವರ್ಷದಿಂದ ಇದ್ರೂ ಇದಾಗುತ್ತೆ. ಮತ್ತೆ ಮಳೆಗಾಲದಲ್ಲಿ ಸಂಪರ್ಕನೇ ಕಟ್ ಆಗುತ್ತಂತೆ ಸರ್ ಅದು. ಹಾಗಾಗಿ ದಯವಿಟ್ಟು ಅದನ್ನ ತಾವು ಕ್ರಮ ಕೈಗೊಳ್ಬೇಕು ತುರ್ತಾಗಿ. ಮತ್ತೆ ಅಕ್ಕಪಕ್ಕ ಅವೇನು ಇವ್ ಹಾಕಿದ್ರಲ್ಲ ಸರ್ ಹ್ಯಾಂಡಲ್ಸ್, ಎಲ್ಲ ಫುಲ್ ಮುರಿದೋಗಿದಾವೆ ಸರ್ ಅವು. ಹೌದಾ? ಸರ್ ಆಯ್ತು, ನಾವು ಅದೇ ರಿಪೋರ್ಟ್ ಮಾಡ್ಬಿಡ್ತೀವಿ. ಈಗಿಲ್ಲ, ಫ್ಲಡ್ ಡ್ಯಾಮೇಜ್ ಅಲ್ಲಿ ಅದಕ್ಕೆ ಕಳಿಸ್ತೀವಿ. ಹಾಂ ಸರ್, ದಯವಿಟ್ಟು ನೋಡಿ ಸರ್, ಯಾಕಪ್ಪ ಅಂದ್ರೆ ತಾವು ಉಪವಿಭಾಗದ ಒಂದ್ ರೀತಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು, ಹಾಗಾಗಿ ನಿಮ್ ಗಮನಕ್ಕೆ ತಗೊಂಡ್ಬಂದ್ವಿ. ಇಲ್ಲ ಇಲ್ಲ, ಡೆಫಿನೆಟ್ಲಿ ಅದನ್ನ ಕಳಿಸ್ತೀವಿ. ಇಷ್ಟ ತಗೊಂಡು ಅದನ್ನ ಫೋಟೋ ಗಿಟೋ ತಗೊಂಡು. ಹಾಂ ಸರ್, ಕಳಿಸ್ತೀವಿ. ಇದನ್ನ ದಯವಿಟ್ಟು ನೋಡಿ ಸರ್, ವರದಿ ಉಲ್ಲೇಖ ಮಾಡಿ ಇದು ಮಾಡಿ ಸರ್ ಪ್ಲೀಸ್. ಇಲ್ಲ ಇಲ್ಲ, ಕಳಿಸ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು 5-6 ನ್ಯೂಸ್ ಇದ್ದಾರೆ. ಆಯ್ತು.
ಏನ್ಮಾಡ್ತಾನೆ ಅವಂದೇ ಏತೆ ಅಂತ ಬಿಡಿ ಸಂಗೀತ ಏನ್ಮಾಡ್ತಾನೆ